ನಮಸ್ಕಾರ ವೀಕ್ಷಕರು, ನಿಮ್ಮೆಲ್ಲರ ನಿರೀಕ್ಷೆಯ ನಿಪುಣೆ ನಿರಾಳ ನೈಜ್ಯ ನೀಲವ ನೀಲಾದಾರಿ ನೀಲಾದ್ರಿ ನೀಲಾಜಿಯವರ ನಿಶ್ಯ ನಿರ್ಮಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀಲಾಜಿಯವರೇ, ಇನ್ನ ತಡ ಮಾಡೋದಕ್ಕೆ ಕಾರ್ಯಕ್ರಮನ ಶುರು ಮಾಡೋಣ ಅಲ್ವೇ? ನಮಸ್ತೆ ನಿಮ್ ನೀಲಾಂಜನ. ನಿಮ್ಮೆಲ್ಲರಿಗೂ ನಗು, ನೆಮ್ಮದಿ ಹಾಗೂ ನಿದ್ರೆಯನ್ನು ಸದಾ ನೀಡಲು ಅವಕಾಶ ಮಾಡಿಕೊಡ್ತಿರುವ ನಿಮ್ಮೆಲ್ಲರಿಗೂ ಈ ನೀಲಾಜಿ ಮಾಡುವ ನಮಸ್ಕಾರಗಳು. ನಮಸ್ಕಾರ ನಮಸ್ಕಾರ ನೀಲಾಜಿ ಅವರೇ. ಹಾಗಿದ್ರೆ ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಅವ್ರು ಯಾರು ಅಂತ ಮಾತಾಡ್ಸೋಣ. ಹಲೋ. ಹಲೋ, ನಾನು ನಿರ್ಮಲ್ ಅಂತ ನಂದಿನಿ ಲೇಔಟಿಂದ ಕಾಲ್ ಮಾಡ್ತಾ ಇದ್ದೀನಿ. ಏನಂದ್ರಿ? ನಿರ್ಮಲ್ ಅಂತ. ನಿರ್ಮಲ್, ವಾವ್, ನೋಡಿದ್ರ ನೀಲಾಜಿ ಅವರೇ ನಮ್ಗೆ ಕಾಲ ಎಷ್ಟು ಕೂಡ್ ಬಂದಿದೆ ಅಂತ. ನಮ್ಮ ಕಾರ್ಯಕ್ರಮದ ಹೆಸರು ನಿಶ್ಯ ನಿರ್ಮಲ ಅಂತ, ನಮಗ್ ಮೊದಲು ಕಾಲ್ ಮಾಡಿರೋ ವ್ಯಕ್ತಿ ಹೆಸರು ನಿರ್ಮಲ ಅಂತ. ವಾವ್, ಐ ಆಮ್ ಸಾರಿ ನಿರ್ಮಲ್ ಅವರೇ, ನೀವು ಮಾತಾಡಿ. ಏನ್ ಗೊತ್ತಾ ನೀಲಾಜಿ? ಗೊತ್ತಿಲ್ಲ. ನಾನು ಡಿಗ್ರಿ ಮುಗಿಸಿ ಹತ್ತತ್ರ ಒಂದ್ ವರ್ಷ ಆಗ್ತಾ ಬಂತು, ಇನ್ನು ಯಾವ್ದೇ ಕೆಲಸ ಸಿಗ್ತಿಲ್ಲ. ನನ್ನ ಅದೃಷ್ಟ ಇವತ್ತು ನನ್ ಕಾಲ್ ಕನೆಕ್ಟ್ ಆಯ್ತು. ಏನ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳಿ ನೀಲಾಜಿ. ನಿರ್ಮಲ್ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 12/2/1996. ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿದರೆ ಸಂಖ್ಯೆ 3 ಬರ್ತದೆ. ಸೊ ಎಂತ ಪ್ರಾಬ್ಲಮ್ ಇಲ್ಲ, ನಿಮಗೆ ಮಾರ್ಚ್ 15 ನಂತರ ಒಳ್ಳೆ ಯೋಗ ಉಂಟು, ಕೂತಲ್ಲೇ ನೆಮ್ಮದಿಯನ್ನ ಕಾಣ್ತೀರಾ. ನೀವು 21 ದಿನ ನೀಲಾಜಿ ಮಂತ್ರವನ್ನು ಪಠಿಸಿ, ಎಲ್ಲ ಒಳ್ಳೇದಾಗ್ತದೆ. ಕೇಳಿದ್ರಲ್ಲ ನಿರ್ಮಲ್ ಅವರೇ, ನಮ್ಮ ನೀಲಾಜಿ ಅವರು ಹೇಳಿದ ಮಾತುಗಳನ್ನ ತಪ್ಪದೇ ಪಾಲಿಸಿ, ನಿಮ್ಗೆ ಬೇಗ ಕೆಲಸ ಸಿಗ್ಲಿ ಅನ್ನೋದೇ ನಮ್ಮ ಆಶಯ. ಗುಡ್ ಬೈ. ನೀಲಾಜಿ ಅವರೇ, ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ. ಅವಶ್ಯವಾಗಿ ರಿಸೀವ್ ಮಾಡೋಣ. ಹಲೋ. ನಮಸ್ತೆ ನೀಲಾಜಿ, ನನ್ನ ಹೆಸರು ಅಂಬಿಕಾ ಅಂತ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹಾ ಹೇಳಿ ಮಾ, ನಿಮ್ಮ ಮಗನ ಹೆಸರು ಮತ್ತೆ ಅವನ ಡೇಟ್ ಆಫ್ ಬರ್ತ್ ಹೇಳಿ. 4th October 2008 ಹುಟ್ಟಿದ್ದು. ಅವನ ಹೆಸರು ನಾವು ರೂಪೇಶ್ ಅಂತ ಇಟ್ಟಿದ್ವಿ. ಆದ್ರೆ ನೀವು ಪ್ರೋಗ್ರಾಮ್ ಅಲ್ಲಿ ನೀವು ಮೊದಲಾಗಿ ಬರ್ಸಿದ್ರೆ ಒಳ್ಳೇದು ಅಂದ್ರಲ್ಲ, ಅದಕ್ಕೆ ನೀವು ಕಂತ ಚೇಂಜ್ ಮಾಡಿ. ಬಹಳ ಸಂತೋಷವಾಯ್ತು, ಹೇಳಿ ಈಗ ನಿಮ್ಗೆ ಎಂತ ಆಗ್ಬೇಕು? ನೋಡಿದ್ರಲ್ಲ ವೀಕ್ಷಕರೇ, ನೀವೇ ನೋಡಿದ್ರಲ್ಲ ನಮ್ಮ ನೀಲಾಜಿ ಅವರ ಮಾತುಗಳನ್ನ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಅಂತ. ನಾನು ಸಹ ಈಗ ನನ್ನೇ ತಗೊಳ್ಳಿ, ಮುಂಚೆ ನನ್ನ ಹೆಸರು ಲಿಂಗರಾಜು ಅಂತಿತ್ತು, ಅದನ್ನ ನಾನು ನಿಂಗರಾಜು, ಇನ್ ಶಾರ್ಟ್ ನಿಕಿ ಅಂತ ಚೇಂಜ್ ಮಾಡಿದ್ಮೇಲೇನೆ ಎಲ್ಲೋ ಪ್ಲಾಟ್ಫಾರ್ಮ್ ಕೂತಿದ್ದವನಿಗೆ ಇಂತ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದ್ದು. ಇದಕ್ಕೆ ನಾನು ನೀಲಾಜಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋಲ್ಲ. ಮಂಡ ಸಮ ಇಲ್ಲ ನಿಮಗೆ, ಮಾಡೋ ಕೆಲಸ ಮಾಡು ಮರಾಯ. ನಿನ್ನ ಪ್ಲಾಟ್ಫಾರ್ಮ್ ಕತೆ ಎಂತದು ಯಾರಿಗೂ ಸಹ ಬೇಡ ಇಲ್ಲ. ಹೇಳಿ ಮಾ, ನೀವ್ ಹೇಳಿ. ಬಾರಿ ನೀಲಾಜಿ ಟಿವಿ ಕಾಣ್ತಾ ಇಲ್ವೇನ? ನಮಸ್ಕಾರ ಮೇಡಮ್. ಏ ಮಾಡುವ ನನ್ ಮಗಂಗೆ ಓದೋದೆ ಒಂದ್ ಸಮಸ್ಯೆ ಆಗಿದೆ. ಅವನು 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ, ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಆದ್ರೆ ಸ್ವಲ್ಪನೂ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇಲ್ಲ. ನೀಲಾಜಿ ನೀವೇನಾದ್ರೂ ಮಾಡ್ಬೇಕು, ನನಗೆ ತುಂಬಾ ಭಯ ಆಗಿದೆ ಅಂತ. ಆಸಕ್ತನೂ ಇಲ್ಲ ಅಂತ. ಭಯ ಬೇಡ, ನಿಶ್ಚಿಂತೆಯಿಂದ ಇರಿ, ನಿಮ್ಮ ಮಗ ಖಂಡಿತ ಪಾಸ್ ಆಗೇ ಆಗ್ತಾನೆ. ದಿನ ಸಂಜೆ ನೀಲಾಕಾಶದ ಕೆಳಗೆ ಕೂತು ಓದ್ಲಿಕ್ಕೆ ಹೇಳಿ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ, ಎಲ್ಲ ಒಳ್ಳೇದಾಗ್ತದೆ. ನೀಲಾಂಜನ. ಆಹಾ ಆಹಾ, ನೀಲಾಕಾಶ, ನೀಲಾಕಾಶದ ಕೆಳಗೆ ನೀಲಾಜಿ, ವಾವ್ ವಾವ್. ಏನೋ ಹೇಳಿದ್ರು, ಆದ್ರೆ ಚೆನ್ನಾಗಿದೆ, ಅರ್ಥನೇ ಆಗ್ತಿಲ್ವಲ್ಲ. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ನೀಲಾಜಿ ಅವರು ಹೇಳ್ತಾ ಇರೋ ಪರಿಹಾರ ಕೇಳೋಕೆ ಚೆನ್ನಾಗಿದೆ ಅಂದ್ರೆ, ಇದನ್ನ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರಲ್ಲ. ಕ್ಷಮಿಸ್ಬೇಕು ನೀಲಾಜಿ. ನೀಲಾಜಿ, ನಮ್ಮ ಕಡೆಯ ಕಾಲರ್ ಕೂಡ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನನ್ನ ಹೆಸರು ಸುವರ್ಣ ಅಂತ. ನನ್ನ ಡೇಟ್ ಆಫ್ ಬರ್ತ್ ಅಂತ 25th June 1991. ಐ ಜಸ್ಟ್ ವಾಂಟೆಡ್ ಟು ನೋ ವೆನ್ ಐ ವಿಲ್ ಬಿ ಗೆಟಿಂಗ್ ಮ್ಯಾರಿಡ್ ಅಂತ. ಹಾಯ್ ಸುವರ್ಣ,
ನಾವು ತೊಂದರೆ ಏನು ಅಂತ ಕೇಳೋಕ್ ಮುಂಚೆನೆ ನೀವೆಲ್ಲ ಹೇಳ್ಬಿಟ್ರಿ. ನೀವು ಸಿಕ್ಕಾಪಟ್ಟೆ ಫಾಸ್ಟ್, ಐ ಪರ್ಸನಲಿ ಲೈಕ್ ಯು. ನಿಮ್ಗೆ ಇನ್ನೊಂದು ಹೇಳ, ಅಯ್ಯೋ ಐ ಲವ್ ಯು ತ ಮಾತ್ರ ಹೇಳ್ಬಿಡಿಪ್ಪ. ನಮ್ಮಮ್ಮ ನಿಮ್ ಶೋನ ಪ್ರತಿ ದಿನ ತಪ್ಪದೆ ನೋಡ್ತಾ ಇರ್ತಾಳೆ. ಈವನ್ ದೋ ಐ ಡೋಂಟ್ ಬಿಲೀವ್ ಇನ್ ದೀಸ್ ಥಿಂಗ್ಸ್, ಅವಳಿಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಅಮ್ಮಂಗೋಸ್ಕರ ಕೇಳಿ ಆಗಿದ್ರೆ ನೀಲಾಜಿ ಅವ್ರನ್ನೇ. ಸುವರ್ಣ ಅವರೇ, ನಿಮ್ಮ ಮದುವೆಯ ವಿಷಯ ಬಿಟ್ಟು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋದು ಒಳ್ಳೇದು ಕಾಣ್ತದೆ. ಸೀ, ಅಕಾರ್ಡಿಂಗ್ ಟು ಯುವರ್ ಡೇಟ್ ಆಫ್ ಬರ್ತ್, ಇಟ್ಸ್ ಸೇಫ್ ಹೊರಗೆ ಹೋಗುವ ಮುನ್ನ ಒಂದು ನೀಲಿ ವಸ್ತ್ರವನ್ನ ಮುಖಕ್ಕೆ ಕಟ್ಟೋದು ಒಳ್ಳೇದು ಕಾಣ್ತದೆ. ಅಂದ್ರೆ ಮೂಗಿನ ಮೇಲೆ ಬಾಯಿ ಮುಚ್ಚುವ ಹಾಗೆ ಕಟ್ಟಬೇಕು. ನೀಲಾಜಿ, ಈ ಮೂಗಿನ ಮೇಲೆ ಬಟ್ಟೆ ಕಟ್ಟೋದ್ಕಿಂತ ಒಂಚೂರು ಕೆಳಗ್ ಕಟ್ಟಿದ್ರೆ ಚೆನ್ನಾಗಿರುತ್ತಲ್ವಾ? ನೀನು ಮಂಗ ಇಲ್ಲಿ ಕೂರ್ಲಿಕ್ಕಿನ್ನ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ರೆ ಒಳ್ಳೇದಲ್ಲ. ಕ್ಷಮಿಸ್ಬಿಡಿ ನೀಲಾಜಿ. ನಾ ಹೇಳಿದ ಹಾಗೆ ಮುಖಕ್ಕೆ ಒಂದು ನೀಲಿ ವಸ್ತ್ರವನ್ನು ಕಟ್ಟಿ ಒಳ್ಳೇದಾಗ್ತದೆ. ಅಂದ ಹಾಗೆ ನಿಮಗೆ ಶೀತ ಕೆಮ್ಮು ಆಗೋ ಸಮಸ್ಯೆ ಉಂಟಲ್ಲ, ಉಂಟಲ್ಲ, ಅದಕ್ಕೋಸ್ಕರ. ಅದಾದ ನಂತರ ಈ ಯುಗಾದಿ ಕಳೆದು ಒಂದು 15 ದಿನಗಳ ಒಳಗೆ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ಬರ್ತದಲ್ಲ ಯುಗಾದಿ, ಅದಾಗಿ 15 ದಿನದ ಒಳಗೆ ನೀವು ನೀಲಾಂಜನ ಮಂತ್ರವನ್ನು ಪಠಿಸಿ ಹಾಗೆ ಹೋಮವನ್ನು ಮಾಡಿ ನೀಲಾದ್ರಿ ದೇವಸ್ಥಾನದಲ್ಲಿ. ಅದಾಗಿ ಒಂದು 6 ತಿಂಗಳ ಒಳಗೆ ನಿಮಗೆ ಮದುವೆ ಆಗ್ತದೆ, ಇಲ್ಲ ಅಂದರೆ ಮದುವೆಯ ವಿಚಾರ 1 ವರ್ಷ ಮುಂದಕ್ಕೆ ಹೋಗ್ತದೆ. ಒಳ್ಳೆಯದಾಗಲಿ ನೀಲಾಂಜನ. ಓ ಥ್ಯಾಂಕ್ ಯು ನೀಲಾಜಿ, ಮುಂದೆ ಏನಾದರೂ ಇದ್ರೆ ಐ ಕಾಲ್ ಯು ಬ್ಯಾಕ್. ಐ ವಿಲ್ ಬಿ ವೇಟಿಂಗ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನ ನಮ್ಮ ನೀಲಾಜಿಯವರ ಮಾತುಗಳನ್ನ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಅಂತ. ನೀಲಾಜಿಯವರು ನಿತ್ಯ ನಿಮ್ಮ ನಗು ನೆಮ್ಮದಿ ನಿದ್ರೆಗಾಗಿ ಎಷ್ಟು ಎಷ್ಟು ಸಮಯ ನೀಡ್ತಾ ಇದ್ದಾರೆ ಅಂತ. ಇನ್ನು ಅವ್ರಿಗೆ ರೆಸ್ಟ್ ಕೊಡೋಣ, ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ನೀ ನೀಲಾಜಿ. ನಮಸ್ತೆ ನಿಮ್ ನೀಲಾಂಜನ. ಹಲೋ ಮಗ, ಏ ಹೆಂಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ ಬಿಡ. ಹೆಂಗ್ ನಡೀತಿದ್ ಕೆಲ್ಸ? ಮಗ, ಈ ನೀಲಾಜಿ ಹೇಳಿದ್ರು ಕಣ, March 15 ನಿನ್ ಕೆಲ್ಸದ ಬಗ್ಗೆ ಯೋಚನೆ ಬೇಡ, ಒಳ್ಳೆ ಕಾಲ ಇದೆ ಅಂತ. ಈಗ ಗೊತ್ತಾಗ್ತಿದೆ ಮಗ, ನಿನ್ ಕೆಲ್ಸದ ಬಗ್ಗೆ ಯೋಚನೆ ಮಾಡಂಗಿಲ್ಲ ಅಂತ. ಲಾಕ್ಡೌನ್ಗಿಂತ ಮುಂಚೆ ನೀಲಾಜಿಯವ್ರ ಜೊತೆ ಮಾತಾಡಿದ್ದೆ, ಅವ್ರು ಹೇಳ್ದ ಹಾಗೆ ಹೆಸರು ಬದಲಾಯಿಸ್ಕೊಂಡೆ, ಆ್ಯಂಡ್ ಮುಖಕ್ಕೆ ಮಾಸ್ಕ್ ಕೂಡ ಬಳಸೋಕೆ ಸ್ಟಾರ್ಟ್ ಮಾಡಿದೆ. ಇಟ್ ರೀಲಿ ಸೇವ್ ಮೀ ಬೇ. ಅವ್ರು ಹೇಳಿದ್ರು ನನ್ನ ಮಗ ಪಾಸ್ ಆಗ್ತಾನೆ ಅಂತ, ಸ್ಕೂಲವರು ಅವನೇನು ಎಕ್ಸಾಮ್ ಬರೀದಾನೆ ಪಾಸ್ ಮಾಡಿದ್ದಾರೆ. ಓ, ಆಮೇಲೆ ಕಮಿಂಗ್ ಟು ದ ಮ್ಯಾರೇಜ್ ಮ್ಯಾಟರ್, ನೀಲಾಜಿ ಅವ್ರು ಹೇಳ್ದ ಹಾಗೆ ನಾನು ಶಾಂತಿ ಮಾಡ್ಸೋಕ್ಕಾಗಿಲ್ಲ. ಇಲ್ಲಿ ನಮ್ಮ ಮನೆಯಲ್ಲಿ ಆಲ್ ತರಕ್ಕೂ ಎದುರುತ್ತವ್ರೆ. ಅಲ್ಲೆಂಗೆ ಗುರು ಓಡಾಡ್ತಾವ್ರಾ? ನಮ್ಮ ಏರಿಯಾ ಫುಲ್ ಸೀಲ್ ಡೌನ್ ಗುರು. ನಾನು ಕೆಲಸ ಇಂಟರ್ವ್ಯೂ ಏನು ತಲೆ ಕೆಡಿಸ್ಕೊಂಡಿಲ್ಲ, ಮನೆಯಲ್ಲೂ ಕೇಳ್ತಿಲ್ಲ, ಆರಾಮಾಗಿದ್ದೀನಿ ಮಗ. ಶಾಂತಿ ರಿಲೇಟಿವ್ಸ್ ಎಲ್ಲ ಮದ್ವೆ ಯಾವಾಗ ಅನ್ನೋ ಸದ್ಯಕ್ಕೆ ಇನ್ ದ ಸೆಟ್ಸ್ ಆಫ್ ನಿಶ್ಯ ನಿರ್ಮಲ ಅನ್ಲಾಕ್ ವರ್ಷನ್ 1.0. ಏ ಕೇಶವ, ಆ ಮಂಗ ಇನ್ನು ಬಂದಿಲ್ವಾ? ಎಂತ ಮಾಡೋದು ಇವನಿಗೆ? ಛೇ, ಅಯ್ಯೋ ನೀಲಾದ್ರಿ, ಈ ಲಾಕ್ಡೌನ್ ಬಂದು ನನ್ನನ್ನೇ ಲಾಕ್ ಮಾಡಿಬಿಟ್ಟಿತ್ತಲ್ಲ, ಎಂತ ಸಾವು ಮಾರಾಯ. ನೆನೆಸ್ಕೊಂಡ್ರೆ ಮಂಡೆ ಎಲ್ಲ ಬಿಸಿ ಆಗ್ತಾ ಉಂಟು. ಹೀಗೆ ಮನೆಯಲ್ಲೇ ಕೂತು ನಿರುದ್ಯೋಗಿ ನಿರಾಸಕ್ತಿ ನಿರ್ವಿವಾಹಿತೆಯಾಗಿದ್ದ ಜಲಜಳ ನೆನಪು ಬಹಳ ಕಾಡ್ತದೆ. ಈಗ ಜನರು ನನ್ನ ಮಾತುಗಳನ್ನ ಕೇಳ್ತಾರ, ಈ ಕಾರ್ಯಕ್ರಮಗಳನ್ನ ನೋಡೋದುಂಟ? ಅಯ್ಯೋ, ಈ COVID-19 ಬಂದು ಎಲ್ಲರ ಭವಿಷ್ಯಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ಮಾರಾಯ. ಇಲ್ಲ ಇಲ್ಲ,
ನಾನು ಸದಾ ಚಿಂತೆ ಮಾಡುವಂತಹ ಜಲಜ ಅಲ್ಲ. ನಿಶ್ಚಿಂತೆಯಿಂದಿರೋ ನೀಲಜ. ಎಂತಾಗಲ್ಲ, ಎಂತಾಗಲ್ಲ. ಓ ಸಾರಿ ನೀಲಾಜಿ, ಕ್ಷಮಿಸ್ಬಿಡಿ. ಅಲ್ಲ ನೀಲಾಜಿ, ಇವಾಗೇನೋ ಲಾಕ್ಡೌನ್ ತೆಗ್ದಿದ್ದಾರೆ, ಮತ್ತೆ ಲಾಕ್ಡೌನ್ ಮಾಡ್ತಾರೆ ಅಂತೀರಾ? ಎಲ್ಲ ಅವನಲ್ಲಿ ಏನೋ ಲೀಲೇನೋ ಏನೋ. ಇವಾಗೇನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಇನ್ ಮುಂದೆ ಜನ ನಮ್ ಪ್ರೋಗ್ರಾಮ್ ನೋಡ್ತಾರೆ ಅಂತೀರಾ? ಈ ಲಾಕ್ಡೌನ್ ಮುಗಿದ ನಂತರ ಜನಗಳಿಗೆ ಇನ್ನೂ ಹೆಚ್ಚು ಭಯ ಆಗ್ತದೆ. ಆಗ ಇದಕ್ಕೆ ಎಂತ ಪರಿಹಾರ ಅಂತ ನಮ್ಮಲ್ಲಿಗೆ ಖಂಡಿತ ಕಾಲ್ ಮಾಡೇ ಮಾಡ್ತಾರೆ. ನಿನಗೆ ಆ ಭಯ ಬೇಡ. ಜನಗಳಿಗೆ ಎಲ್ಲಿಯವರೆಗೂ ಭವಿಷ್ಯದ ಚಿಂತೆ ಭೂತದ ಭಯ ಕಾಡ್ತದೋ ಅಲ್ಲಿಯವರೆಗೂ ನನ್ನ ಮಾತನ್ನ ಖಂಡಿತ ನಂಬೋದುಂಟು. ನೀಲಾಜೆ ಇನ್ ಶುರು ಮಾಡ್ಬಿಡೋಣ, ಮಾಸ್ ತೆಗಿರಿ. ನನಗೆ ಗೊತ್ತುಂಟು ಇವ ಎಂತ ಹೇಳೋದು ನನ್ಗೆ. ಕೇಶವ, ಕೇಶವ, ಕೇಶವ ಇಲ್ಲವನೇ. ಮಾಧವ, ಮೈ ಚೈನ್, ಮೈ ಮನಿ, ಬೀಚ್ ಬೀಚ್ ಕೊಡ. ಸಾಕ ತಾಗ ಆಗ್ದೆ. ನಮಸ್ಕಾರ ವೀಕ್ಷಕರೇ. ನೋಡಿದ್ರಲ್ಲ ಈ ಲಾಕ್ಡೌನ್ನಲ್ಲಿ ಕೊರೋನಾದಿಂದ ಎಷ್ಟು ಜನ ಪರದಾಡ್ತಾ ಇದ್ದಾರೆ ಅಂತ. ನಿಮ್ಮ ಪರದಾಟಕ್ಕೆಲ್ಲ ಶಾಶ್ವತ ಪರಿಹಾರ ಕೊಡಬೇಕು ಅಂತಾನೆ ನಮ್ಮ ನೀಲಾಜಿಯವರು ಇವತ್ತು ನಿಮ್ಮ ಮುಂದೆ ಬಂದಿರೋದು. ನೀಲಾಜಿಯವರೇ ನಮಸ್ಕಾರ. ವೀಕ್ಷಕರೇ, ಇನ್ಮುಂದೆ ನಿಮ್ಮೆಲ್ಲರ ಭವಿಷ್ಯ ನಮ್ಮ ಕೈಯಲ್ಲಿ, ಅಂದರೆ ನಮ್ಮ ನೀಲಾಜಿಯವರ ನಿಷ್ಕಲ್ಮಶ ಕೃಪೆಯಲ್ಲಿ ಅಂತಂದೆ. ನಿಮ್ಮೆಲ್ಲರ ನಿರೀಕ್ಷೆಯ ನಿಪುಣೆ ನಿರಾಳ ನೈಜ್ಯ ನೀಲವ ನೀಲಾದಾರಿ ನೀ 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 ನೀಲಾದ್ರಿ ನೀಲಾಜಿಯವರ ನಿಶ್ಯ ನಿರ್ಮಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ತೆ ನಿಮ್ ನೀಲಾಂಜನ.